ಕೇಳಿ ರೆಡಿಯಾಗಿದೆ. ಇದರ ಜೊತೆ ಚಿಕ್ಕು ಕೂಡ ಇದೆ ನೋಡಿ. ಸುಕ್ಕೇಲಿ ಪೂರ್ಣಿಮಾ ಅವರೇ ನೋಡಿ, ಸುಕ್ಕೇಲಿ ತಗೊಳ್ಳಿ. ಹೇಗಿದೆ ನೋಡಿ ಟೇಸ್ಟ್, ಟೇಸ್ಟ್ ಹೇಗಿದೆ ಹೇಳಿ. ಸುಮತಿ ಅವ್ರು ತಗೊಳ್ಳಿ ಒಂದು. ಇದು ರಸಬಾಳೆ ಹಣ್ಣಿಂದಿದು, ಕರಿಬಾಳೆದಾದರೆ ಇನ್ನೂ ಟೇಸ್ಟ್ ಬರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ, ಅಜ್ಜನ ಮನೆ ಅಡುಗೆಗೆ ಸ್ವಾಗತ. ನಾನು ರಾಘವೇಂದ್ರ ಶರ್ಮಾ. ಬಾಳೆಹಣ್ಣು ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಅತ್ಯಂತ ಜೀರ್ಣಕಾರಿ, ಪೌಷ್ಟಿದಾಯಕ ಈ ಬಾಳೆಹಣ್ಣು ಅನಾದಿ ಕಾಲದಿಂದನೂ ನಮ್ಮೆಲ್ಲರ ಹಾಸುಹೊಕ್ಕಾಗಿದೆ. ಈ ಬಾಳೆಹಣ್ಣಿನಿಂದ ಸುಕೇಳಿ ಮಾಡುವ ವಿಧಾನ ಕೂಡ ತುಂಬ ಹಳೆಯದು. ಸುಮಾರು 70ರ ದಶಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕಿಲಾರದಲ್ಲಿ ಇದನ್ನು ಮಾಡ್ತಾ ಇದ್ರಂತೆ. ನಾವು ಚಿಕ್ಕವರಿದ್ದಾಗ ಈ ಬಾಳೆಹಣ್ಣು ಸಿದ್ದಾಪುರದ ಅಂಗಡಿಗಳಲ್ಲಿ ಸಿಗ್ತಾ ಇತ್ತು ಸುಕೇಳಿ ಅಂತ. ಅದು ತಿನ್ನೋಕ್ಕೂ ತುಂಬ ಮಜಾ ಇರ್ತಾ ಇತ್ತು. ಈಗ ನಾವು ಅದನ್ನು ಸುಕೇಳಿಯನ್ನು ಮಾಡುವ ಹೊಸ ವಿಧಾನ ಸುಲಭದಲ್ಲಿ ಮಾಡ್ಬೋದು. ಹಿಂದೆಲ್ಲ ಬಹಳ ಕಷ್ಟಪಡಬೇಕಿತ್ತು ಬೆಂಕಿ ಹಾಕಿ. ಆದರೆ ಇವಾಗ ಆ ಥರ ಏನಿಲ್ಲ, ಎಲೆಕ್ಟ್ರಿಕ್ ಡ್ರೈಯರಿಂದ ಚೆನ್ನಾಗಿ ನಾವು ಮಾಡ್ಬೋದು. ಈ ಸುಕೇಳಿ ತಿನ್ನಲು ಸ್ವಾದಿಷ್ಟವಾಗಲು ಎಲೆಕ್ಟ್ರಿಕ್ ಡ್ರೈಯರ್ ತುಂಬ ಹೆಲ್ಪ್ ಮಾಡುತ್ತೆ ನೋಡಿ. ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಅದನ್ನು ಈ ಪ್ಲಾಸ್ಟಿಕ್ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಟ್ರೇ ಇದು, ಇದರೊಳಗಡೆ ಜೋಡಿಸಬೇಕು. ಆನಂತರ ಒಂದಾದ ಮೇಲೆ ಒಂದು ಟ್ರೇಯನ್ನು ಮೇಲುಗಡೆ ಇಟ್ಟು ಮುಚ್ಚಳ ಹಾಕಿ ಪ್ಲಗ್ ಮಾಡಿದರೆ 6 ತಾಸೊಳಗೆ ನಮಗೆ ಸುಕೇಳಿ ರೆಡಿಯಾಗುತ್ತೆ. ಪ್ರಾಡಕ್ಟ್ ಇದು ಅಮೆಜಾನಲ್ಲಿ ಸಿಗುತ್ತೆ. ಫ್ರೂಟ್ ಡ್ರೈಯರ್ ಅಂತ ಹಾಕಿದರೆ ಬರುತ್ತೆ, 4999 ಆ ರೇಂಜಲ್ಲಿದೆ. ನೀವು 32,000 ರೂಪಾಯಿ 40,000 ರೂಪಾಯಿ ಡ್ರೈಯರನ್ನು ತೊಗೋಬೋದು, ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು. ಆದರೆ ಇದು ಮನೆಗಳಿಗೆ ಉಪಯೋಗಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ಸಿಂಪಲ್ ಸ್ವಿಚ್ ಇದೆ ನೋಡಿ, ಸ್ವಿಚ್ ಹಾಕ್ತೀನಿ. ಇಲ್ಲಿ ನೀವು ಟೆಂಪ್ರೇಚರನ್ನು ಮೇಂಟೈನ್ ಮಾಡ್ಬೋದು. ಬನಾನಕ್ಕಾದರೆ 60 ಡಿಗ್ರಿ ಇಟ್ಟು ಸಿಕ್ಸ್ ಅವರ್ಗೆ ನೀವು ಎಷ್ಟು ತೆಳು ಹಾಕ್ತೀರಿ ಅನ್ನೋದು ಇಂಪಾರ್ಟೆಂಟು. ಫುಲ್ ಬನಾನ ಇಡೋಂಗಿದ್ರೆ ಸುಮಾರು 18 ಅವರ್ಸ್ ಬೇಕಾಗತ್ತೆ. ಈ ಥರ ಪೀಸ್ ಮಾಡಿದರೆ 6 ಅವರ್ಸಿಗೆ ಆಗುತ್ತೆ. 8 to 10 ಅವರ್ಸ್ ಮಾಡಿದರೆ ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ಒಂದು 2 ಅವರ್ಸ್ ಮೇಲೆ ಅದು ಫುಲ್ ತಣಿಯುತ್ತೆ ನೋಡಿ. ಇವಾಗ ನಾನು ತೋರಿಸ್ತಾ ಇದ್ದೀನಿ, ಇದು ಇವಾಗ 6 ಅವರ್ಸ್ ಆಗಿದೆ. ಫುಲ್ ರೆಡಿಯಾಗಿದೆ. ಚಿಕ್ಕು ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ. ಚಿಕ್ಕು ಕೂಡ ಹೀಗೆ ಸ್ಲೈಡ್ ಮಾಡಿಡ್ಬೋದು. ಚಿಕ್ಕು ಮೋಸ್ಟ್ಲಿ 8 to 10 ಅವರ್ಸ್ ಬೇಕಾಗ್ಬೋದು. ಇದು ಒಂಥರ ಅಡಿಕ್ಟಿವ್, ಚಿಪ್ಸ್ ತಿಂದ ಹಾಗೇ. ಬಟ್ ಚಿಪ್ಸ್ ಆದರೆ ನಿಮಗೆ ಆರೋಗ್ಯಕ್ಕೆ ಅಷ್ಟು ಹಾನಿಕರ. ಇದು ಬನಾನಾ, ಇದು ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಫ್ರೂಟ್ ಡ್ರೈಯರ್ನ ಉಪಯೋಗವನ್ನು ಚೆನ್ನಾಗಿ ಮಾಡ್ಕೋಬೋದು. ಸುಕೇಳಿಯನ್ನು ಒಂದೇ ಅಲ್ಲ, ಎಲ್ಲ ಫ್ರೂಟ್ಗಳನ್ನು ಡ್ರೈ ಮಾಡ್ಬೋದು. ಸೇಬು ಅಲ್ಲ, ಸುರುಟಿ ಹೋಗುತ್ತೆ, ಅಷ್ಟು ಚೆನ್ನಾಗಿ ಬರಲ್ಲ. ಬಟ್ ಚಿಕ್ಕು, ಬನಾನಾ, ಪೈನಾಪಲ್ ಇದು ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೇಳಿ ರೆಡಿಯಾಗಿದೆ. ಈಗ ರಶ್ಮಿಯವರು ಟೇಸ್ಟ್ ನೋಡ್ತಾ ಇದ್ದಾರೆ, ಹೇಗಿದೆ ನೋಡೋಣ. ಕ್ರಿಸ್ಪಾಗಿ ತುಂಬ ಚೆನ್ನಾಗಿದೆ ಎಲ್ಲನೂ, ಟೇಸ್ಟ್ ಬ್ಲೆಂಡು ಮತ್ತು ಅದರದು ಮೆತ್ತಗೆ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ತಿಂದರೆ ಇದು ರಿಯಲಿ ಎಮ್ ಆ್ಯಂಡ್ ಗುಡ್. ಥ್ಯಾಂಕ್ ಯು. ಹಣ್ಣು ಒಣಸೋದು ವಿಕೃತಿ ಒಣಸೋದು ಈ ಥರ ಆಗುತ್ತೆ.